ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಇನ್ಸ್ಟೆಂಟ್ ಆಗಿ ಜಿಲೇಬಿನ ಮಾಡ್ತಾ ಇದ್ದೀನಿ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಆಲೂಗೆಡ್ಡೆನ ಬೇಯಿಸಿಟ್ಕೊಂಡು ಅದನ್ನ ಸಿಪ್ಪೆ ತೆಗೆದು ಚೆನ್ನಾಗಿ ತುರ್ಕೋಬೇಕಾಗುತ್ತೆ. ದಪ್ಪ ಆದ್ರೆ ಒಂದು ಆಲೂಗೆಡ್ಡೆ ತಗೊಳ್ಳಿ, ಸಣ್ಣವಾದ್ರೆ ಒಂದ್ ಎರಡು ಆಲೂಗೆಡ್ಡೆನ ಬೇಯಿಸ್ಕೊಂಡ್ ತಗೋಬೇಕಾಗುತ್ತೆ. ಈ ರೀತಿಯಾಗಿ ತುರ್ಕೊಂಡು ಅದು ತುರ್ದಿರುವಂತಹ ಆಲೂಗೆಡ್ಡೆನ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು ಕಪ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಒಂದು ಕಪ್ ಅಷ್ಟು ಮೈದಾ ಹಿಟ್ಟಿಗೆ ಮುಕ್ಕಾಲು ಕಪ್ ಅಷ್ಟು ಮೊಸರನ್ನ ಹಾಕೋಬೇಕಾಗುತ್ತೆ. ಅವಾಗ್ಲೇನೆ ಜಿಲೇಬಿ ಸಾಫ್ಟ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಇವಾಗ ಸ್ವಲ್ಪ ಸೋಡಾನ ಹಾಕೋತಾ ಇದ್ದೀನಿ. ಸೋಡಾನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ. ಒಂದೇ ಸಲ ನೀರನ್ನ ಹಾಕೊಳಿಕ್ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕೈಯಲ್ಲಾದ್ರೂ ಮಿಕ್ಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಮಿಕ್ಸರ್ ಅಲ್ಲಾದ್ರೂ ಕೂಡ ಮಿಕ್ಸ್ ಮಾಡ್ಕೋಬಹುದು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನಮ್ಗೆ ಇದು ನಮ್ಗೆ ಬ್ಯಾಟರ್ ಯಾವ ರೀತಿಯಾಗಿ ಬೇಕು ಅಂದ್ರೆ ಇಡ್ಲಿ ಹಿಟ್ಟನ್ನ ಅದಕ್ಕೆ ನಮ್ಗೆ ಚೆನ್ನಾಗಿ ಬರಬೇಕು. ಹಿಟ್ಟು ನೋಡ್ತಾ ಇರ್ಬೋದು, ಗಂಟಿಲ್ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲ್ಸಿರುವಂತ ಹಿಟ್ಟಿಗೆ ಆರೆಂಜ್ ಫುಡ್ ಕಲರ್ ನ ಒಂದ್ ಎರಡು ಡ್ರಾಪ್ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ. ಯಾಕೆಂದ್ರೆ ಜಿಲೇಬಿ ಅಂದ್ರೇನೆ ಸ್ವಲ್ಪ ಕಲರ್ ಇದ್ದು ಚೆನ್ನಾಗಿರುತ್ತೆ, ಹಾಗೇನು ಕೂಡ ಮಾಡ್ಕೋಬಹುದು, ವೈಟ್ ಆಗಿ ಬರುತ್ತೆ. ಬೇಕಂದ್ರೆ ಕಲರ್ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಇಷ್ಟು ಗಟ್ಟಿಯಾಗಿದ್ರೆ ಸಾಕು. ಇವಾಗ ಒಂದ್ ಬಾಣ್ಲಿನ ಇಟ್ಕೊಂಡು ಇದಕ್ಕೆ ಒಂದೂವರೆ ಕಪ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಒಂದೂವರೆ ಕಪ್ ಅಷ್ಟು ಸಕ್ಕರೆಗೆ ಒಂದ್ ಲೋಟದಷ್ಟು ನೀರನ್ನ ಹಾಕೊಳ್ಳಿ ಸಾಕಾಗುತ್ತೆ. ಇದೇ ಕರೆಕ್ಟ್ ಮೆಜರ್ಮೆಂಟ್ ಅಂತ ಹೇಳ್ಬೋದು. ಇದಕ್ಕೆ ಇವಾಗ ಸ್ವಲ್ಪ ಕೇಸರಿ ದಳಗಳನ್ನ ಹಾಕೋತಾ ಇದ್ದೀನಿ. ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು, ಏನಿಲ್ಲ. ಸ್ವಲ್ಪ ಫುಡ್ ಕಲರ್ನ ಹಾಕೋತಾ ಇದ್ದೀನಿ, ಫುಡ್ ಕಲರ್ ಆಪ್ಷನ್ ಅಲ್ಲೂ ಬೇಕಂದ್ರೆ ಹಾಕೊಳ್ಳಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ನೋಡ್ತಾ ಇರ್ಬೋದು, ಇವಾಗ ಒಂದೇಳೆ ತರ ಪಾಕ ಬಂದ್ರೆ ಸಾಕು, ನಮ್ಗೆ ರೆಡಿ ಆಗಿದೆ ಅಂತ ಹೇಳಿ ಪಾಕ. ಇವಾಗ ಸ್ಟವ್ ನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡು ಅದನ್ನ ಆರೋದಿಕ್ಕೆ ಬಿಟ್ಬಿಡೋಣ. ಇವಾಗ ಮತ್ತೆ ಒಂದ್ ಪ್ಯಾನ್ಗೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆನ ಕಾಯೋದಿಕ್ಕೆ ಇಡೋಣ. ಎಣ್ಣೆ ಕಾಯೋಷ್ಟ್ರಲ್ಲಿ ನಾವು ಜಿಲೇಬಿನ ಹಾಕೋದಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಹೊರಗಡೆ ಅಂಗಡಿಗೆಲ್ಲ ಹೋದಾಗ ಸಕ್ಕರೆ ಎಲ್ಲ ಕಟ್ಕೊಡ್ತಾರೆ ನೋಡಿ, ಆ ಕವರ್ ಆದ್ರೂ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಹಾಲಿನ ಪ್ಯಾಕೆಟ್ ಇದ್ರೆ ಅದ್ರೂ ಸಹ ಯೂಸ್ ಮಾಡ್ಬೋದು, ಅದರಲ್ಲೂ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು, ಇವಾಗ ತುದಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ತುಂಬಾ ದೊಡ್ಡದಾಗಿ ಕಟ್ ಮಾಡಕ್ ಹೋಗ್ಬೇಡಿ, ಹಿಟ್ಟು ಜಾಸ್ತಿ ಬರ್ಬಿಡುತ್ತೆ. ಸ್ವಲ್ಪ ಕಟ್ ಮಾಡ್ಕೊಂಡು ಈ ರೀತಿಯಾಗಿ ಜಿಲೇಬಿ ಶೇಪ್ಗೆ ಬಿಡ್ಬೇಕಾಗುತ್ತೆ. ಚೆನ್ನಾಗಿ ಕಾದಿರ್ಬೇಕು, ಆವಾಗ್ಲೇ ಜಿಲೇಬಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಇವಾಗ ಒಂದ್ ಸೈಡ್ ಬೆಂದಾದ್ಮೇಲೆ ಇನ್ನೊಂದ್ ಸೈಡ್ ಚೆನ್ನಾಗಿ ಮಡ್ಚಾಕೋತಾ ಇದ್ದೀನಿ. ಮಾಡೋರ್ಗೆ ಚೆನ್ನಾಗಿ ನೀಟಾಗಿ ಬರಲ್ಲ ಜಿಲೇಬಿಗಳು, ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ಪರವಾಗಿಲ್ಲ, ಒಂದ್ ಎರಡ್ ಸಲ ಟ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಬೆಂದಿರುವಂತ ಜಿಲೇಬಿಗಳನ್ನೆಲ್ಲ ಪಾಕದೊಳಕ್ ಹಾಕ್ತಾ ಇದ್ದೀನಿ. ಪಾಕದಲ್ಲಿ ಹಾಕೊಂಡು ಒಂದ್ಸಲ ಅದ್ದಿಟ್ಕೊಂಡು ಒಂದ್ ಎರಡ್ ಸೆಕೆಂಡ್ ಅದ್ದಿದ್ಮೇಲೆ ಒಂದ್ ಎರಡ್ ಸೆಕೆಂಡ್ ಆದ್ಮೇಲೆ ಒಂದು ಪ್ಲೇಟ್ಗೆ ಎತ್ತಿಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಜಿಲೇಬಿಗಳನ್ನು ಇದೇ ರೀತಿಯಾಗಿ ನಾನು ಬೇಯಿಸಿಟ್ಕೊಂಡು ಮತ್ತೆ ಪಾಕದಲ್ಲಿ ಹಾಕೊಂಡು ಎತ್ತಿಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತೇಳಿ, ತುಂಬಾ ಚೆನ್ನಾಗಿ ಬಂದಿದೆ. ಮನೇಲೆ ಸುಲಭವಾಗಿ ಮಾಡ್ಕೊಳ್ಳುವಂತ ಸ್ವೀಟು, ಏನಾದ್ರೂ ಫಂಕ್ಷನ್ ಇದ್ರೆ ಸುಲಭವಾಗಿ ಮನೇಲೆ ಮಾಡ್ಕೋಬಹುದು, ಮತ್ತೆ ಇನ್ಸ್ಟೆಂಟ್ ಆಗಿ ಕೂಡ ಮಾಡ್ಕೋಬಹುದು. ನಾವು ಉದ್ದಿನ ಬೇಳೆ ನೆನೆಸಿ ಮಾಡುವಂತ ಅವಶ್ಯಕತೆನೇ ಇಲ್ಲ, ಬೇಗನೆ ಆಗುವಂತಹ ಜಿಲೇಬಿ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ.